10% ಖರ್ಚು ಮಾಡ್ಬೇಕಲ್ರಿ. ಇವತ್ತು ಅದೇ ಕೇಜ್ರಿವಾಲ್ರು ತಮ್ಮ ರಾಜ್ಯದಲ್ಲಿ 15-20% ಖರ್ಚು ಮಾಡ್ತಾ ಇದ್ದಾರೆ. ತಮ್ಮ ಸೇರಿದ್ರೆ 1 ರೂಪಾಯಿದಲ್ಲೇ ಅವ್ರು ಹೆಚ್ಚು ಕಮ್ಮಿ 20 ರೂಪಾಯಿ ತನಕ ಖರ್ಚು ಮಾಡ್ತಾರೆ, 20 ಪೈಸೆ ತನಕ ಖರ್ಚು ಮಾಡ್ತಾ ಇದ್ದಾರೆ, 100 ರೂಪಾಯಿದಲ್ಲೇ. ನೀವು ಅದಿಲ್ಲ, ನಾವು 2% ಕಡಿಮೆ ಐತೆ. ಮತ್ತು ಇವ್ರು ನೋಡಿ ಇದನ್ನು ಕಟ್ ಮಾಡಲಿ, ಮೊದಲೇ 2% ಕಡಿಮೆ ಇದೆ ಕರ್ನಾಟಕದ, ಈಗ ಮತ್ತೆ ಇದಷ್ಟು ಕಷ್ಟ ಮಾಡಿದ್ರೆ ಮುಂದೆ ಹೆಂಗ? ಆ ಮಕ್ಕಳನ್ನ ಕಲಿಯಬೇಕೋ ಬೇಡವೋ, ಅವ್ರಿಗೆ ದೇಶದ ಪ್ರಜೆ ಹೌದೋ ಅಲ್ವೋ ಅದು ನೋಡೋರು ಯಾರು? ಮತ್ತು ಸರ್ಕಾರ ಸರ್ ಇಪ್ಪ ಲೋಕ ಕಲ್ಯಾಣ ಅರ್ಥವಾಗಿ ಜನಕ್ಕೆ ಒಳ್ಳೇದು ಮಾಡೋಸಲ ಸರ್ಕಾರ ರಚನೆ ಮಾಡ್ಕೊಂಡ್ವಿ ನಾವು. ನೀವು ಸರ್ಕಾರ ಅಂದ್ರೆ ಏನಪ್ಪ ಅಂದ್ರೆ ಇಲ್ಲೇ ಸಿಂಪಲ್ಲಾಗಿ ಮೊದಲು ಹೇಳ್ತಿದ್ವಿ ನಾವು. ಏನಪ್ಪ ದೇವಾಲಯಗಳಾಗಲಿ ಮಠಗಳಾಗಲಿ ಇನ್ನುಳಿದ ವಿಷಯ ಆಗಲಿ ದೇವರ ಭಯವನ್ನು ಹುಟ್ಟಿಸಿ ಇದ್ದವರಿಂದ ಇಲ್ಲದವ್ರು ಹರಿದು ಹಂಚುವಂಥ ಒಂದು ಕೆಲಸ, ಇದೊಂದು ಸಿಸ್ಟಮ್ ಒಂದು ಬಾಗಿಲಿ ಅದು. ಅದನ್ನು ಇಲ್ಲೇ ಸ್ವಲ್ಪ ಟ್ಯಾಕ್ಸ್ಗಳಂತ ಶಕ್ತಿ ಇದ್ದವ್ರ ಕಡೆಯಿಂದ ಇದನ್ನು ಮಾಡ್ತಾಯಿದ್ರು. ಮತ್ತು ಇವತ್ತಂತೆ ಎಲ್ಲರಿಗೂ ಟ್ಯಾಕ್ಸ್ ಅದ ಜಿ ಎಸ್ ಟಿ, ಯಾರಿಗಿಲ್ಲ ಅಂತಿಲ್ಲ, ಯಾರಿಗಿಲ್ಲ ಜಿ ಎಸ್ ಟಿ, ಎಲ್ಲರೂ 15% ಟ್ಯಾಕ್ಸ್ ಬೆಳಿಗ್ಗೆ ಅದ ಏನು ಪರಿಚಯ ಮಾಡಿದ್ರು 15% ಬಿದ್ದಿರ್ತದೆ. ಅದು ನಮ್ಮ ದುಡ್ಡು ನಮ್ಮ ಹಂಚಾಗ ನಿಮಗೇನು ದಾಳಿ ಯಾಕಪ್ಪ? ಏನು ನಿಮ್ಗೆ ತಿನ್ನೋದು ಕಡಿಮೆ ಆಗ್ತಾ ಇದ್ದಾನ? ನಿಮ್ಮ ಪರ್ಸನಲ್ ಕಡಿಮೆ ಆಗ್ತಾ ಇದ್ದಾನ? ಇಲ್ಲಿ ಸಿಗುವುದಿಲ್ಲ ನಿಮ್ಮ ಪರ್ಸೆಂಟೇಜ. ನಾವು ಸಹಜವಾಗಿ ಪ್ರಶ್ನೆಗಳು ಹೇಳ್ತಾ ಇದ್ದೋ, ಮತ್ತು ಅದ್ರ ಜೊತೆಗೆ ನಿಮಗೆ ಗ್ಯಾರಂಟಿ ನೀಡದೇ ಇದ್ರೆ ಅದ್ರ ಬಗ್ಗೆ ಯಾಕೆ ನೀವು ಆಶ್ವಾಸನೆ ಕೊಟ್ರಿ? ಅದನ್ನು ಯಾಕೆ ಜನರಿಗೆ ಆಶ್ವಾಸನೆ ಹುಟ್ಟಿಸಿ? ಇವತ್ತು ಸಹಜವಾಗಿ ಎಲ್ಲ ಜನರೇ ಆಲ್ ಓವರ್ ಇಂಡಿಯಾದಲ್ಲೇ ಪ್ರತಿಯೊಬ್ಬರು ಈ ಬಡ ಜನ ಏನಿದ್ದಾರೆ, 90% ಜನ ಏನಿದ್ದಾರೆ, ಅವ್ರನ್ನೆಲ್ಲರಿಗೂ ಆಸೆ ಹುಟ್ಟಿಬಿಟ್ಟದು ಎಲ್ಲಪ್ಪ ನಮಗೆ ಗ್ಯಾರಂಟಿ ಬೇಕು ಅಂತೇಳಿ. ಅದು ಕಾರಣಕರ್ತರು ನಾವು ಸಿಸ್ಟಮ್ ಸರಿಯಾಗಿ ಮಾಡ್ಕೊಂಡಿಲ್ಲ ಇಲ್ಲಿವರೆಗೆ. ಮತ್ತು ನಮ್ಗೆ ಇನ್ನೊಂದು ಇಲ್ಲಿವರೆಗೆ ಗೊತ್ತಾಗ್ತಾ ಇಲ್ಲ, ಈ ಕಳೆದ 70 ವರ್ಷಗಳಿಂದ ಇವತ್ತು ಕಾಂಗ್ರೆಸ್ಸಲ್ಲಿ BJPಯಲ್ಲಿ ಯಾರದೇ ಗೌರ್ಮೆಂಟ್ ಇರಲ್ಲ. ನಮ್ಮ ಎಕನಾಮಿಕ್ ಮೂಲ ಯಾವುದಾ, ಅರ್ಥದ ಮೂಲ ಯಾವುದಾ, ಇದನ್ನು ಇವತ್ತಿಗೂ ಅರ್ಥ ಮಾಡ್ತಾ ಇರಲಿಲ್ಲ. ಅರ್ಥ ಮಾಡ್ಕೊಳ್ತಾ ಇರಲಿಲ್ಲವರು ಇವಾಗ ಹೈಪ ಒಟ್ಟಿನಲ್ಲಿ ವಿಜ್ಞಾನಿಗಳಿಂದ ಆಗ್ತದೆ ಮತ್ತೇನು ಆಗ್ತದೆ ಆಗುದಿಲ್ಲ. ಅದನ್ನು ಕಾರಣ ಅಷ್ಟ ಭಾಗ ಅಷ್ಟ, ಆದರೆ ಇಡೀ ಜನಾಂಗಿಕ ಉದ್ಯೋಗಗಳು ಕ್ಷೇತ್ರ ಯಾವುದು ನಿಮ್ಗೆ ಇನ್ನೂ ಕ್ಷೇತ್ರ ಗುರುತಾಗಬಂತು? ಯಾವ ಕ್ಷೇತ್ರ ಬೆಳೆಸ್ಬೇಕಪ್ಪ ಅಲ್ಲಿ ಎಲ್ಲಿ ಉದ್ಯೋಗ ಹೆಚ್ಚಾಗ್ತಾವೆ ಅಲ್ರಿ? ಒಂದು ಕಂಪ್ಯೂಟರ್ 10 ಮಂದಿ ಉದ್ಯೋಗ ಕಸ್ಕೊಳ್ತದೆ, ಅದು ಬೇಕು ಕೆಲವೊಂದು ಅನಿವಾರ್ಯ ಕ್ಷೇತ್ರದ ಅನಿವಾರ್ಯ ಎಲ್ಲ ಕಡೆ ಅದನ್ನ ಉಪಯೋಗ ಮಾಡೋದಾ? ಬ್ಯಾಂಕಿಂಗ್ ಸೆಕ್ಟರ್ದಾಗ ನಾವು ಸಣ್ಣವರಿದ್ದಾಗ ಒಂದು ಬ್ಯಾಂಕ್ದಲ್ಲಿ 15-20 ಜನ ಕೆಲಸ ಮಾಡ್ತಾಯಿದ್ರು. ಇವತ್ತು ಕಂಪ್ಯೂಟರ್ ಬಂದಿದ್ದರಿಂದಾಗಿ ಒಂದು 2-3 ಜನ ಮ್ಯಾನೇಜರ್ ಪರ್ಮನೆಂಟ್ ಇರ್ತಾರೆ, ಉಳಿದವರೆಲ್ಲರೂ ಈ ಏನಿದು ಕಾಂಟ್ರಾಕ್ಟ್ ಬೇಸ್ ಮೇಲೆ ಕೂತ್ಬಿಡ್ತಾರೆ ಅವರು 10-20 ಸಾವಿರಕ್ಕೆ. ಮತ್ತು ಅವ್ರಿಗೂ ಬದುಕಿಲ್ಲ, ಮತ್ತು ಮಂದಿ ಕಡಿಮೆ, ಒಂದು 8-10 ಮಂದಿ ಒಳಗೆ ಇಡೀ ಬ್ಯಾಂಕ್ ಹಿಡಿದಿರ್ತದೆ, 1,000,000,000 ರೂಪಾಯಿ ವ್ಯವಹಾರ ನಡೆಯುವಂಥದ್ದು ಆಗ್ತಿರ್ತದೆ. ಅಂತಲ್ಲೇ ಮತ್ತು ಈಗ ಫ್ಯಾಕ್ಟ್ರಿಗಳು ಬಂದಾಗಿಬಿಟ್ಟಿದವು, ಇನ್ನು ನೋಡ್ರಿ ನೂರಿನ ಫ್ಯಾಕ್ಟ್ರಿಗಳು ಬಂದಾದವು. ಅದು ಹತ್ತಿ ನಮ್ಮ ಉತ್ಪಾದನೆ ಇಲ್ಲ, ಹೊರಗೆ ಇಂಪೋರ್ಟ್ ಮಾಡ್ತಾ ಇದ್ವಿ, ಎಣ್ಣೆ ಕಾಳುಗಳನ್ನ ಬೆಳೆದು ಬಂದಾಗಲಿಕ್ಕಂಥದ್ರಿ. ಯಾಕೆ ಎಣ್ಣೆ ತಯಾರು ಮಾಡೋದು ಬಂದಾಗಲಿಕ್ಕಂಥದ್ದಲ್ಲ ನಮ್ಮಲ್ಲೇ ಅಂದ್ರೆ ಈ ಹಾಗೆ ನಮ್ಗೆ ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ. ಅಗ್ರಿಕಲ್ಚರ್ ಮತ್ತು ಅದಕ್ಕೆ ಆಧಾರಿತವಾದಂಥ ಉದ್ಯೋಗಗಳು ಇದನ್ನು ಏನಾದರೂ ನಾವು ಇಂಪ್ರೂವ್ ಮಾಡಿದ್ದೀವಪ್ಪ ಅಂತಂದ್ರೆ ಇವತ್ತು ಎಲ್ಲ ಕ್ಷೇತ್ರ ಉದ್ಯೋಗ ಸಿಗುತ್ತಿತ್ತು. ಮತ್ತು ಎಲ್ಲರಿಗೂ ಉದ್ಯೋಗ ಇರ್ತಪ್ಪ ಅಂತಂದ್ರೆ ಅವ್ರು ಹೇಗೆ ನಿಮ್ಮ ಕಡೆ ನಮ್ಮ ಮಕ್ಕಳು 5 ಸಾವಿರ ಕೊಡ್ರಿ, 3 ಸಾವಿರ ಕೊಡ್ರಿ, 10 ಸಾವಿರ ಕೊಡ್ರಿ ಅಂತ ಯಾಕೆ ಹೇಳ್ತಾರ್ರಿ? ಅವ್ರು ಕಿಸೇ ದುಡ್ಡು ಹಾಕಿದ್ರು ಖರ್ಚು ಮಾಡಿದ್ರು ಕಲಿಸಿದ್ರು. ಮತ್ತು ನೀವಿಷ್ಟೆಲ್ಲ ನೀವು ಗ್ಯಾರಂಟಿ ಇದನ್ನು ಮಾಡೋಕ್ಕಿಂತ ಮೊದಲ ನಾವು ಎಜುಕೇಷನ್ ನೀವು ಫ್ರೀ ಮಾಡ್ಬೇಕಾಗಿತ್ತಲ್ರಿ. 5 ಗ್ಯಾರಂಟಿ ಒಳಗೆ ಎಜುಕೇಷನ್ ಒಂದು, ಹೆಲ್ತ್ ಒಂದು, ಸಾಕಾಗಿತ್ತು. ನಿಮ್ಗೆ ನೀವು ನಿಗದಿ ಇದ್ದಿದ್ದು ವಿಷಯ